ಹಲೋ ಸ್ನೇಹಿತರೆ, ಎಲ್ಲರಿಗೂ ಆನ್ಲೈನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಸರ್ಕಾರಿ ಉದ್ಯೋಗ 2021 ಮುಖ್ಯ ಅರ್ಥಶಾಸ್ತ್ರಜ್ಞ ಹಾಗೂ ಗುಂಪು ಮುಖ್ಯಸ್ಥರ ನೇರ ನೇಮಕಾತಿ 2021. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ಸ್ ಇರೋದಿಲ್ಲ. ನೀವು ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇದರಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 512. ಸೊ ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಮತ್ತು ಏಜ್ ಲಿಮಿಟ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೂ ಇದೇ ರೀತಿ ಹೆಚ್ಚಿನ ಜಾಬ್ಸ್ಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲಾಖೆ ಹೆಸರು ಬ್ಯಾಂಕ್ ಆಫ್ ಬರೋಡಾ, BOD. ನಂಬರ್ ಆಫ್ ಪೋಸ್ಟ್ಸ್ 512 ಹುದ್ದೆಗಳು ಖಾಲಿ ಇದೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ. ಪೋಸ್ಟ್ ನೇಮ್ ಚೀಫ್ ಎಕನಾಮಿಸ್ಟ್ ಆಗಿರ್ಬೋದು, ಗ್ರೂಪ್ ಹೆಡ್ಸ್ ಆಗಿರ್ಬೋದು. ಸ್ಯಾಲ್ರಿ ಆ್ಯಸ್ ಪರ್ ನಾರ್ಮ್ಸ್, ಅಂದರೆ ಅವ್ರಿಗೆ ಯಾವ ಹುದ್ದೆ ಸಿಕ್ಕಿರುತ್ತೆ ತಕ್ಕನಂಗೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆ, ಯಾವುದೇ ವಿಷಯದಲ್ಲಿ ಪದವಿ ಮತ್ತು ಅದ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರಬೇಕು. ಅಂಥವ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ಡೇ ಟು ಅಪ್ಲೈ ಆನ್ಲೈನ್, ಅಂದರೆ ಅರ್ಜಿ ಸಲ್ಲಿಸುವ ಮೊದಲನೇ ದಿನಾಂಕ ಬಂದುಬಿಟ್ಟು 9 April 2021. ಲಾಸ್ಟ್ ಡೇ ಟು ಅಪ್ಲೈ ದ ಅಪ್ಲಿಕೇಶನ್ ಬಂದುಬಿಟ್ಟು, ಅಂದರೆ ಕೊನೆ ದಿನಾಂಕ ಬಂದುಬಿಟ್ಟು 29 April 2021. ಇದೇನಿದೆ 29 April 2021 ಕೊನೆ ದಿನಾಂಕ ಆಗಿರುತ್ತೆ, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ವಯೋಮಿತಿ ಹೆಡ್ ಆಪ್ರೇಷನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದಕ್ಕೆ 31 ವರ್ಷದಿಂದ 45 ವರ್ಷದ ಒಳಗಿರೋ ಅಭ್ಯರ್ಥಿಗಳು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಡಿಜಿಟಲ್ ಸೇಲ್ಸ್ ಮ್ಯಾನೇಜರ್, ಇದಕ್ಕೆ 26-40 ವರ್ಷದ ಒಳಗಿರೋರು ಅಪ್ಲಿಕೇಶನ್ ಹಾಕ್ಬೋದು. IT ಫಂಕ್ಷನಲ್ ಅನಲಿಸ್ಟ್, ಅವ್ರಿಗೆ ಮ್ಯಾನೇಜರ್, ಅದರಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ 26-35 ವರ್ಷದ ಒಳಗಿರೋರು ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಡ್ತಾರೆ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಏಜಲ್ಲಿ ಸಡಿಲಿಕ್ಕೆ ಕೊಡ್ತಾರೆ. SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. PWD ಕ್ಯಾಂಡಿಡೇಟ್ಸ್ಗೆ ಏಜಲ್ಲಿ 10 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಪ್ಲಿಕೇಶನ್ ಫೀಸ್ ಪೇ ದ ಫೀಸ್ ಥ್ರೂ ದ ಆನ್ಲೈನ್ ಮೋಡ್, ಅಂದರೆ ಆನ್ಲೈನ್ ಮೋಡಲ್ಲೇ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗತ್ತೆ. ಈಗ ಯಾವ ಹುದ್ದೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದು ನೋಡೋದಾದರೆ, ಚೀಫ್ ಎಕನಾಮಿಸ್ಟಲ್ಲಿ 1 ಹುದ್ದೆ ಖಾಲಿ ಇದೆ. ರಿಲೇಷನ್ಶಿಪ್ ಮ್ಯಾನೇಜರ್ಸಲ್ಲಿ 407 ಜಾಬ್ಸ್ ಖಾಲಿ ಇದೆ, ಅಂದರೆ ಹುದ್ದೆಗಳು ಖಾಲಿ ಇದೆ. ವೆಲ್ತ್ ರಿಲೇಷನ್ಶಿಪ್ ಮ್ಯಾನೇಜರಲ್ಲಿ 50 ಪೋಸ್ಟ್ಗಳು ಖಾಲಿ ಇದೆ. ಟೆರಿಟರಿ ಹೆಡ್ಸಲ್ಲಿ 44 ಪೋಸ್ಟ್ ಖಾಲಿ ಇದೆ. ಗ್ರೂಪ್ ಹೆಡ್ಸಲ್ಲಿ 6 ಪೋಸ್ಟ್ ಖಾಲಿ ಇದೆ. ಪ್ರಾಡಕ್ಟ್ ಹೆಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚಲ್ಲಿ 1 ಹುದ್ದೆ, ಮತ್ತು ಹೆಡ್ ಆಪರೇಷನ್ಸ್ ಆ್ಯಂಡ್ ಟೆಕ್ನಾಲಜೀಸಲ್ಲಿ 1 ಪೋಸ್ಟ್ ಖಾಲಿ ಇದೆ. ಹಾಗೆ ಹೆಡ್ ಅದರಲ್ಲಿ ಮತ್ತು ಆಪರೇಷನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ 1 ಹುದ್ದೆ ಖಾಲಿ ಇದೆ. ಡಿಜಿಟಲ್ ಸೇಲ್ಸ್ ಮ್ಯಾನೇಜರಲ್ಲಿ 1 ಪೋಸ್ಟ್ ಖಾಲಿ ಇದೆ. IT ಫಂಕ್ಷನಲ್ ಅನಲಿಸ್ಟಲ್ಲಿ ಮ್ಯಾನೇಜರಲ್ಲಿ 1 ಪೋಸ್ಟ್ ಖಾಲಿ ಇದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 512 ಹುದ್ದೆಗಳು ಖಾಲಿ ಇದೆ. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಆನ್ ದ ಬೇಸಿಸ್ ಆಫ್ ಪರ್ಸನಲ್ ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಅಂದರೆ ನಿಮ್ಮನ್ನ ಪರ್ಸ್ನಲ್ಲಾಗಿ ಇಂಟರ್ವ್ಯೂ ಮಾಡಿಬಿಟ್ಟು ಆಮೇಲೆ ಒಂದು ಗ್ರೂಪ್ ಡಿಸ್ಕಷನ್ ನಡೆಸಿ ಅದರ ಮುಖಾಂತರ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಆಯಿತಾ, ಅರ್ಜಿ ಸಲ್ಲಿಸೋ ವಿಧಾನ ಹೇಗೆ ಅಂದರೆ, ಇಲ್ಲಿ ಕೊಟ್ಟರು www.bankofbaroda.in ಈ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಆ ಫಾರ್ಮ್ ತೊಗೊಂಬಿಟ್ಟು ಭರ್ತಿ ಮಾಡಿ ಮತ್ತು ನೀವು ಅದೇ ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.